ಹಾಯ್ ಎವರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಉಡಿಯದಲ್ಲಿ SSLC ಪಾಸಿಂಗ್ ಮಾರ್ಕ್ಸ್ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. 20 ಅಂಕ ತೆಗೆದರೆ ಪಾಸ್ ಆಗ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಾ ವಿಷಯ 100 ಅಂಕಗಳಿಗಿರ್ತದೆ. ಭಾಷಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳು 100 ಅಂಕಗಳಿಗೆ ಮಿನಿಮಮ್ 35 ಅಂಕಗಳನ್ನು ಪಡೆದುಕೊಳ್ಳೋಕ್ಕಾಗುತ್ತದೆ. ಮಿನಿಮಮ್ 35 ಅಂಕ ಪಡೆದುಕೊಂಡ್ರೆ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಅಂತೇಳಿ, ಪಾಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ನಂತರ ಕೋರ್ ಸಬ್ಜೆಕ್ಟ್ ಕೋರ್ ವಿಷಯಗಳಲ್ಲಿ 80-28 ಅಂಕಗಳು, 80 ಮಿನಿಮಮ್ 28 ಅಂಕಗಳನ್ನು ಪಡೆದುಕೊಳ್ಳಬೇಕು. 28 ಅಂಕಗಳನ್ನು ಪಡೆದುಕೊಂಡ್ರೆ ವಿದ್ಯಾರ್ಥಿಗಳನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಂತರ ನಿಮಗೆ ಇಂಟರ್ನಲ್ ಮಾರ್ಕ್ಸ್, ಆಂತರಿಕ ಮಾರ್ಕ್ಸ್ ಅಂತ ಇಂಟರ್ನಲ್ ಮಾರ್ಕ್ಸ್ ಅಂತ ಕರೀತಾರೆ. ಆಂತರಿಕ ಮಾರ್ಕ್ಸ್ಗಳು ವಿದ್ಯಾರ್ಥಿಗಳಿಗೆ 20 ಅಂಕಗಳಿಗಿರುತ್ತೆ. 20 ಅಂಕಗಳಿಗೆ ಮಿನಿಮಮ್ 7 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗುತ್ತೆ. ಆರಾಮಾಗಿ ಅದು ಸಿಗ್ತದೆ ಅಂದ್ಕೋತೀನಿ. ಇಲ್ಲಿ 20-7, ಅಲ್ಲಿ 80-28, ಇಲ್ಲಿ 100 ಅಂಕಗಳಿಗೆ ಬರೆಯುವ ವಿಷಯಗಳಲ್ಲಿ 100-35 ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ 20 ತೆಗೆದರೆ ಪಾಸ್ ಅದು ಹೇಗೆ ಅಂತ ಹೇಳಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಈ ವರ್ಷ ಗ್ರೇಸ್ ಅಂಕ ಕೂಡ ತಂದಿದ್ದಾರೆ. ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಅಂಕ ಕೂಡ ಸಿಗ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳನ್ನು ಉತ್ತೀರ್ಣರಾಗಿ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳು 20 ಅಂಕಗಳನ್ನು ಪಡೆದುಕೊಂಡ್ರೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಸಿಗೋ ಸಾಧ್ಯತೆ ಇದೆ. ಅದೇ ರೀತಿ ಎಲ್ಲ ವಿಷಯಗಳನ್ನು ಪಾಸಾಕಿ ಭಾಷಾ ವಿಷಯದಲ್ಲಿ ಅದು ಒಂದರಲ್ಲಿ 35 ಪಾಸಿಂಗ್ ಅಂಕ ಆಗಿದ್ದರೆ ಆ ವಿದ್ಯಾರ್ಥಿ 30 ತಗೊಳ್ತಾರೆ. ನಂತರ 5 ಅಂಕ ಬೇಕಾಗಿರುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ 5 ಅಂಕ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡ್ತಾರೆ. ಈ ರೀತಿ ಯಾವುದಾದ್ರೂ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ 1 ಅಥವಾ 2 ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ 20 ಅಂಕ ಪಡ್ಕೊಂಡ್ರೆ ಗ್ರೇಸ್ ಅಂಕ ಮೂಲಕ ಉತ್ತೀರ್ಣರಾಗುವ ಸಾಧ್ಯತೆ ಹೆಚ್ಚಿದೆ. ಈ ವರ್ಷ ಅದನ್ನು ಜಾರಿಗೆ ತರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.